ನನ್ನ ಕಡಕ ಕಾಫಿಗರ ರಕ್ತಕ್ಕಾಗಿ ತಹತಹಿಸ್ತಾ ಇದೆ ಟಿಪ್ಪು ಕಡಕದ ಮೇಲಿನ ಬರಹಾರಿವಿ ಟಿಪ್ಪುವನ್ನ ನೀವು ಹೇಗೆ ಮೈಸೂರಿನ ಹುಲಿ ಧರ್ಮ ಸಹಿಷ್ಣು ಕನ್ನಡದ ಪ್ರೇಮಿ ಅಂತ ಕರೀತೀರಾ ಆತ ತನ್ನ ಕಡಕದ ಮೇಲೆ ಕಾಫಿಗರ ರಕ್ತಕ್ಕಾಗಿ ನನ್ನ ಕಡಕ ತಹತಹಿಸ್ತಾ ಇದೆ ಎಂದು ಅರೇಬಿಕ್ ಭಾಷೆಯಲ್ಲಿ ಬರೆಸಿಕೊಂಡಿದ್ದ ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದವನನ್ನ ಮಧಾಂಧನರೇ ಇನ್ನೇನು ಹೇಳಬೇಕು ಎಂದು ಶಾಸಕ ಸಿಟಿ ರವಿಯವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಿಕ್ಕಮಗಳೂರು ನಗರದಲ್ಲಿ ಮಾತನಾಡಿದಂತಹ ಅವರು ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಟಿಪ್ಪು ಆಡಳಿತದಲ್ಲಿ ಮಾಡಿದಂತಹ ದೌರ್ಜನ್ಯಗಳಿಗೆ ಸಾಕ್ಷಿ ಇದೆ ಉರಿಗೌಡ ನಂಜೇಗೌಡ ಐತಿಹಾಸಿಕ ವ್ಯಕ್ತಿಗಳು ಅನುಕಕ್ಕೂ ದಾಖಲೆಗಳಿವೆ 30 ವರ್ಷಗಳ ಹಿಂದೆ ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ದಾಖಲಾಗಿದೆ ಟಿಪ್ಪುವನ್ನ ಕೊಂದ್ರೋ ಇಲ್ವೋ ಅನ್ನುವುದು ಅಪರಿಚಿತ ವ್ಯಕ್ತಿಗಳು ಎಂದು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಿಸುತ್ತಾ ಇದ್ದೇನೆ ಮಾಹಿತಿ ಸಿಕ್ಕ ಬಳಿಕ ನಿರ್ಮಲಾನಂದನಾಥ ಶ್ರೀಗಳ ಜೊತೆ ಚರ್ಚೆಯನ್ನ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಟಿಪ್ಪುವನ್ನ ಮೈಸೂರಿನ ಹುಲಿ ಕನ್ನಡ ಪ್ರೇಮಿ ಧರ್ಮ ಸಹಿಷ್ಣು ಎಂದು ಓದಿದ್ದೇವೆ ಆದರೆ ನಾವು ಪುಸ್ತಕದಲ್ಲಿ ಓದಿದ್ದು ಬೇರೆ ವಾಸ್ತವದಲ್ಲಿ ದಾಖಲೆಗಳ ಪ್ರಕಾರ ಇರುವಂತಹ ಸತ್ಯವೇ ಬೇರೆ ರಕ್ತಕ್ಕಾಗಿ ಹಾತೊರೆಯುತ್ತಿದ್ದ ಅವನನ್ನ ಮಥಾಂಧ ಎಂದು ಹೇಳಬೇಕಿತ್ತು ಆದರೆ ದುರ್ದೈವವಾಗಿ ಸರ್ವಧರ್ಮ ಸಹಿಷ್ಣು ಅಂತ ಸುಳ್ಳು ಇತಿಹಾಸ ಬರೆದರು ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಮೋಸದಿಂದ ನಮ್ಮನ್ನ ಆಳಿದ್ರು ಎಂದು ಓದಿದ್ದೇನೆ ಇದೂ ಕೂಡ ಅದೇ ರೀತಿ ಕೂಲಿಗೆ ಬಂದ ಹೈದರಾಲಿಯು ಕೂಡ ಮೋಸದಿಂದಲೇ ಅಧಿಕಾರವನ್ನ ನಡೆಸಿದ್ದು ಹೈದರಾಲಿ ನಂಬಿಕೆ ದ್ರೋಹಿ ಅಂತ ನಮ್ಮ ಪಠ್ಯ ಪುಸ್ತಕದಲ್ಲಿ ಬರೆಯಬೇಕಿತ್ತು ಎಂದು ಇತಿಹಾಸದ ವಿರುದ್ಧ ಅವರು ಕಿಡಿಕಾರಿದ್ದಾರೆ ಟಿಪ್ಪು ಕಾಲಮಾನದಲ್ಲಿ ನಾನು ಇದ್ದಿದ್ರೆ ಆಂಜನೇಯ ಮಂದಿರ ಮಸೀದಿಯಾಗಲೂ ಬಿಡ್ತಾ ಇರಲಿಲ್ಲ ನಾನೇ ಉರಿಗೌಡ ನಾನೇ ನಂಜೇಗೌಡನಂತೆ ಕತ್ತಿಯನ್ನ ಹಿಡಿದು ಸಿಡಿದು ಇತಿಹಾಸದಲ್ಲಿ ಮಥಾಂಧನ ವಿರುದ್ಧ ಕತ್ತಿ ಎತ್ತಿದ ಅನಿಸಿಕೊಳ್ಳುತ್ತಾ ಇದೆ ಎಂದರೆ ಸಿಟಿ ರವಿ ಉರಿಗೌಡ ಅಶ್ವಥ್ ನಾರಾಯಣ್ ನಂಜೇಗೌಡ ಎಂಬಂತೆ ಬಿಂಬಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಧಾರ್ ಕಾರ್ಡ್ ಹರಿದು ಬಿಟ್ಟಿದ್ದನ್ನ ಸಮರ್ಥಿಸಿಕೊಂಡರು ಹೌದು ನಾವು ಕೂಡ ಅದೆ ನಮಗೆ ಹೆಮ್ಮೆ ಇದೆ ಎಂದು ಕೂಡ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ